ಎಸ್, ಈಗ ಜನಗಳು ಕರ್ನಾಟಕದ ಜನಗಳು ನಿಮ್ಮ ಕಡೆ ಬದಲಾಗಬೇಕು ಅನ್ನೋಕ್ಕೆ ಕಾರಣ ಕೊಡಿ ಅಂತ ಕೇಳಂಗಿಲ್ಲ. ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ. ಭ್ರಷ್ಟಾಚಾರ ಅಂತಂದ್ರೆ ಅದೊಂಥರ ಅಲಿಖಿತವಾಗಿ ಒಪ್ಪಂದ ಆದಂಗೆ ಕೊಡ್ಲೇಬೇಕು ಇಷ್ಟು ಅನ್ನೋ ಥರ ಜನಗಳು ಬಂದ್ಬಿಟ್ಟಿದ್ದಾರೆ. ಅದಲ್ಲ ಇದು ಹಿಂಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ಹಾಗಾಗಿ ಕೆ ಆರ್ ಎಸ್ ಪಾರ್ಟಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ನಾನು ಪ್ರಶ್ನೆ ಮಾಡಂಗಿಲ್ಲ. ಆದರೆ ಎಷ್ಟು ಜನ ಓಟ್ ಹಾಕ್ತಾರೆ ಅಂತ ನಿಮ್ಗೆ ಕೇಳ್ತೀನಿ. ತಮಾಷೆ, ಯಾವಾಗ್ಲೂ ಇಂಥ ಪ್ರಶ್ನೆಗಳು ಬಂದಾಗ ಒಂದು ಜೋಕ್ ಹೇಳ್ತೀನಿ. ಕೆಟ್ಟು ನಿಂತಿರುವ ಗೋಡೆ ಗಡಿಯಾರವೂ ಸಹ ದಿವಸಕ್ಕೆ 2 ಸಲ ಕರೆಕ್ಟ್ ಟೈಮ್ ತೋರಿಸುತ್ತೆ ಅಂತ. ಹಾಗಾಗಿ ಎಷ್ಟು ಹೇಳ್ತಾರೆ ಅಂತ ನಾನು ಹೇಳಿದ್ರೆ ಅದು ಜ್ಯೋತಿಷ್ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇರೋದಿಲ್ಲ. ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಹೇಳುವಂತಹದ್ದು ಒಂದಿಗೆ ಸರಿ ಹೋಗಲ್ಲ, ಸತ್ಯಕ್ಕೆ ಹತ್ರ ಇರೋದಿಲ್ಲ. ಹಾಗಾಗಿ ಆದರೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಓಟ್ ಹಾಕ್ತಾರೆ. ಲಕ್ಷಾಂತರ ಜನ ರಾಜ್ಯದಲ್ಲಿ ಓಟ್ ಹಾಕ್ತಾರೆ. ಎಷ್ಟು ಆಗ್ತಾರೆ, ಎಷ್ಟು ಸೀಟ್ ಬರುತ್ತೆ? ನಾನಂತೂ ಕೆಲವೊಂದು ಪವಾಡ್ಗಳಲ್ಲಿ, ಒಳ್ಳೆಯ ಪವಾಡಗಳಲ್ಲಿ, ಜನ ಬದಲಾಗೋದ್ರಲ್ಲಿ, ಜನ ಒಳ್ಳೆಯದನ್ನು ಎತ್ತಿಡಿಯೋದ್ರಲ್ಲಿ ನಂಬಿಕೆ ಇಟ್ಟಿರುವಂಥವನು, ಸದಾ ಆಶಾವಾದಿ. ಕುವೆಂಪು ಅವರು ಒಂದು ಸಂದರ್ಭದಲ್ಲಿ 1974 ಅದು ವಿಚಾರ ಕ್ರಾಂತಿಗೆ ಆಹ್ವಾನ ಅಥವಾ ಸಂಸ್ಕೃತಿ ಕ್ರಾಂತಿಗೆ ಕಹಳೆ, ನಾನು ವಿಶೇಷವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಹೇಳಿದಂಥ ಭಾಷಣದಲ್ಲಿ, ನನ್ನಂತಹ ಪರಮ ಆಶಾವಾದಿನೂ ಇವತ್ತು ರಾಜಕಾರಣದ ಬಗ್ಗೆ 1974 48-49 ವರ್ಷಗಳಿಂದ ಕುವೆಂಪು ಅವರು ಆವತ್ತಿನ ರಾಜಕಾರಣವನ್ನು ಕಂಡು ಗಾಬರಿ ಪಟ್ಟು ಹೇಳಿದ್ರು. ಯಾವುದೋ ಒಂದು ಉಗ್ರ ಮಾರ್ಗದಿಂದಲಾದ್ರೂ, ಸಾತ್ವಿಕ ಉಗ್ರ ಮಾರ್ಗದಿಂದಲಾದರೂ, ಉಗ್ರ ಮಾರ್ಗದಿಂದಲಾದರೂ ಇವತ್ತಿನ ಚುನಾವಣಾ ರಾಜಕಾರಣವನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಆವತ್ತಿನ ರಾಜಕಾರಣ 1974 ಇಷ್ಟು ಕೆಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಅವರು ಅಂತಹ ಆಶಾವಾದಿ ನನಗೂ ಇವತ್ತು ಭಯ ಆಗ್ತಾ ಇದೆ ಅಂತ ಹೇಳಿದ್ರು. ನಾವು ಅದಕ್ಕಿಂತ ಕೆಟ್ಟ ರಾಜಕಾರಣವನ್ನು ಇವತ್ತು ನೋಡ್ಬಿಟ್ಟಿದೀವಿ. ಅದರಲ್ಲೂ ನಾನು ಕುವೆಂಪು ಅವರನ್ನ ಕುಲನಾಯಕ ಅಂತ ಒಪ್ಕೊಂಡಿರೋನು. ನನಗೆ ಬಸವಣ್ಣ ಮತ್ತು ಕುವೆಂಪು ಇಬ್ಬರೂ ಕನ್ನಡದ ಕುಲನಾಯಕರು, ಕುಲನಾಯಕರಲ್ಲಿ ಅಗ್ರಗಣ್ಯರುವಂಥ. ಸೊ ಹಾಗಾಗಿ ಕುವೆಂಪು ಅವರು ಒಂದು ಸಂದರ್ಭಕ್ಕೆ ನಿರಾಶಾವಾದ ಬಂದಾಗ ಇದ್ದಂತಹ ಪರಿಸ್ಥಿತಿಗಿಂತ ಹೆಚ್ಚು ಕೆಟ್ಟ ಪರಿಸ್ಥಿತಿ ಇವತ್ತಿದ್ರು ನಾನು ಪರಮ ಆಶಾವಾದಿ. ನಮ್ಮ ಗುರುಗಳಿಗಿಂತ ಹೆಚ್ಚು ಆಶಾವಾದಿ ಅಂತ ಬೇಕಾದ್ರೆ ಹೇಳ್ಕೊಳ್ತೀನಿ ನಾನು. ಕುವೆಂಪು ಅವ್ರಿಗಿಂತ, ನಮ್ಮ ಕುಲನಾಯಕರಿಗಿಂತ ಜನ ಒಳ್ಳೆಯದನ್ನು ಬಯಸ್ತಾರೆ, ಒಳ್ಳೆಯದಕ್ಕೆ ಬೆಂಬಲಿಸ್ತಾರೆ. ಬದಲಾಗುತ್ತಾ ಕರ್ನಾಟಕ? ಖಂಡಿತ ಕರ್ನಾಟಕ ಏನು, ಪ್ರಪಂಚವೇ ಬದಲಾಗುತ್ತೆ. ಯಾವಾಗ? ಈ ಒಂದು ವಿಚಾರ, ಎಷ್ಟೇ ಬದಲಾಗಲಿ, ನಾವೆಷ್ಟೇ ಒಳ್ಳೆಯವರಾಗಲಿ, ಮುಂದಿನ ಇನ್ನೊಂದು 20-30 ವರ್ಷಗಳಲ್ಲಿ ಪ್ರಪಂಚಾದ್ಯಂತ 100+ ಕೋಟಿ ಜನ ಸಾಯೋದನ್ನು ನಾವು ತಡೆಯೋಕ್ಕಾಗಲ್ಲ. 800-900 ಕೋಟಿ ಏನು ಜನಸಂಖ್ಯೆ ಇದೆ, ಮುಂದಿನ 50-100 ವರ್ಷದಲ್ಲಿ ಅದು ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ದೊಡ್ಡ ಲೆವೆಲರ್, ಜನ ತರೆಗೆಲೆಗಳಂತೆ ಉದುರುತ್ತಾರೆ. ಇವತ್ತಲ್ಲ, ಮುಂದಿನ ದಿನಗಳಲ್ಲಿ ಒಂದು 20-30 ವರ್ಷಕ್ಕೆ ಕಾಯಿಲೆಗಳು, ದೊಡ್ಡ ದೊಡ್ಡ ಸಾಂಕ್ರಾಮಿಕ ಕಾಯಿಲೆಗಳು, ಭೂಕಂಪಗಳು, ಪ್ರವಾಹಗಳು, ಬರಗಾಲಗಳು ಇವೆಲ್ಲ ಬಂದು ಜನರನ್ನ ಕಾಡುತ್ತೆ. ಆದರೆ ಅದರ ಮಧ್ಯದೊಂದು ಪೀರಿಯಡ್ ಇದೆ ಇವತ್ತಿನಿಂದ. ಅದು ನಾವು ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಫಾಸಿಲ್ ಫ್ಯೂಲ್ಸು ಬರ್ನ್ ಮಾಡಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಇವೆಲ್ಲ ಜಾಸ್ತಿ ಮಾಡಿ ಮಾಡ್ತಾ ಇದ್ದೀವಲ್ಲ, ಅದನ್ನ ಇವತ್ತಿಗೆ ನಿಲ್ಲಿಸಿದ್ರು ಈಗಾಗಲೇ ಶುರುವಾಗಿರುವಂತಹ ಆ ಮಹಾಪ್ರಳಯವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನಾನೊಂದು ಪುಸ್ತಕವನ್ನು ಓದ್ತಾ ಇದ್ದೀನಿ, ಅನ್ಇನ್ಹ್ಯಾಬಿಟಬಲ್ ಅರ್ಥ ಅಂತೇನೋ, ಅದರೆಲ್ಲ ಓದಿದ್ಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೆನ್ನೆ ಅಂಟಾರ್ಕ್ಟಿಕ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ದಕ್ಷಿಣ ಧ್ರುವ ಸಹ ಇವತ್ತು ಕರಗ್ತಾ ಇದೆ. ಉತ್ತರ ಧ್ರುವ ಕರಗೋದನ್ನ ಅಲ್ಲಿ ಏನು ಅಂದರೆ ಅವು ಹಿಮಗಡ್ಡೆಗಳು ಕರಗೋದನ್ನ ಜನ ಪ್ರಜ್ಞಾನಿಗಳು ಊಹೆ ಮಾಡ್ತಾ ಇದ್ರು, ಒಂದಷ್ಟು ಅವರಿಗೆ ಗೊತ್ತಾಗ್ತಿತ್ತು. ಆದರೆ ದಕ್ಷಿಣ ಧ್ರುವ ಇಷ್ಟು ಬೇಗ ಕರಗುತ್ತೆ ಅಂತ ಅಂದ್ಕೊಳ್ತಾ ಇರಲಿಲ್ಲ. ಇದು ಆ ಮಟ್ಟಕ್ಕೆ ಇವತ್ತು ಕರಗ್ತಾ ಇದೆಯಂತೆ. ಹಾಗಾಗಿ ಸಮುದ್ರದ ಮಟ್ಟ ಏರಿಕೆ ಇವೆಲ್ಲ ಆಗಾಗುತ್ತೆ. ಆದರೆ ಅದು ಗಂಭೀರವಾಗಿ ಒಟ್ಟಾರೆ ಪ್ರಪಂಚದ ಎಲ್ಲ ಜೀವ ಸಮೂಹದ ಮೇಲೆ ಪ್ರಭಾವ ಬೀರುವಂಥ ಗಂಭೀರ ಪ್ರಭಾವ ಬೀರೋದಕ್ಕೂ ಮಧ್ಯಕ್ಕೂ ಇವತ್ತಿಗೂ ಒಂದು 20-30 ವರ್ಷ ಅವಧಿ ಇದೆ. ಆ 20-30 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಇಡೀ ಪ್ರಪಂಚಕ್ಕೇನೆ ಒಂದು ಮಾರ್ಗದರ್ಶನ ಅಥವಾ ದಾರಿ ತೋರಿಸುವಂತಹ ಒಂದು ಸಮಾಜವನ್ನು ಕಟ್ಟಲಿದೆ ಅನ್ನೋದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಎಲ್ರಿಗೂ ಕಾಡುವಂತ ಪ್ರಶ್ನೆ, ನಾನೂ ಸೇರಿದಂತೆ ನನ್ನಂಥವ್ರು 100+ ಜನ ನಾವು ಕರ್ನಾಟಕದಲ್ಲಿ ಅಂತಹ ಒಂದು ಒಳ್ಳೆಯ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೇನೆ ಒಂದು ಆ ಬರಲಿರುವಂತಹ ಪ್ರಳಯ ಕಾಲವನ್ನು ಎದುರುಗೊಳ್ಳೋದಕ್ಕೆ ಬೇಕಾದಂತಹ ಮನಸ್ಥಿತಿ ಮತ್ತು ಮೂಲಭೂತ ವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ಇದರಲ್ಲಿ ನಾವು ಬಹಳ ಬಹಳ ಏನಂತಾರೆ ಚಾರಿತ್ರಿಕವಾದ ಒಂದು ಪಾತ್ರವನ್ನು ವಹಿಸ್ತೀವಿ ಅಂತ ನನಗೆ ಅನಿಸಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ, ನೀವಾಗಲೇ ಹೇಳಿದ್ರಿ, ನಾನು ಇಷ್ಟೇ ಓಟ್ ಬರುತ್ತೆ, ಇಷ್ಟೇ ಸ್ಥಾನ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಜ್ಯೋತಿಷಿ ಅಲ್ಲ ಅಂತ. ಬಟ್ ಒಂದಿದೆ, ಜನ ಬದಲಾಗ್ತಾರೆ ಅಂತ ಹೇಳ್ತಾ ಇದ್ದೀರಿ, ಆ ಡ್ಯೂರೇಷನ್ ಕೂಡ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಆದರೂ ಒಂದು ನಿರೀಕ್ಷೆ ನಾನು ಯಾವಾಗಲೂ ಒಂದು ಪದ ಬಳಸ್ತಾ ಇರ್ತೀನಿ, ಜನ ಎಷ್ಟು ಸ್ಟ್ರಾಂಗ್ ಅಂದರೆ 15 ವರ್ಷ ಆಳ್ವಿಕೆ ಮಾಡಿದಂಥ ಶೀಲಾ ದೀಕ್ಷಿತ್ ಸರ್ಕಾರವನ್ನು ತರಗೆಲೆ ಅಂತ ಮುಗಿಸ್ಬಿಟ್ಟು, ಒಂದು MLA ಇಲ್ಲ ಕಾಂಗ್ರೆಸ್ ಡೆಲ್ಲಿನಲ್ಲಿ, ಅವ್ರನ್ನೇ ಬಿಡಲಿಲ್ಲ. ನಾವೇ ಸುಲ್ತಾನ್ ರು ದಿಗ್ವಿಜಯ ಸಾಧಿಸ್ವಿ ಅಂತ ಮರೆದಂಥ BJPಗೂ ಕೂಡ ಅಲ್ಲಿ ಸಿಕ್ಕಿದ್ದು 3 ಸೀಟು. ನಂತರ ಮೊನ್ನೆ 8 ಸೀಟ್ ಬಿಡಿ, ಅದು ಬೇರೆ ವಿಚಾರ.
ಪಂಜಾಬ್ನ ಫಲಿತಾಂಶಗಳು. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.